ಬಹುಶಃ ನನ್ನ ಪರಿಚಯ ನಿಮಗೆಲ್ಲರಿಗೂ ಭಾಳ ಮಂದಿಗೆ ಐತಿ, ಟಿವಿಯಾಗೆಲ್ಲ ನೋಡಿರ್ತೀರಿ. ಇಲ್ಲೇ ಉಪ್ಪಿನ ಬೆಟ್ಟಗೇರಿ ಉರ್ದು ಶಾಲೆ ಒಳಗೆ ಕನ್ನಡ ಮಾಸ್ತಾರೆ ನಾನು. ಇಲ್ಲೇ ಉರ್ದು ಶಾಲೆ ಕನ್ನಡ ಮಾಸ್ತಾರ, ಮಕ್ಕಳಿಗೆ ನಗಿಸ್ಕೊತ 9 ದೇಶಕ್ಕೆ ಹೋಗ್ಬಂದೆ. ನಮ್ಮ ಹಾಡುಗಳು ಹೆಂಗಿರ್ತಾವಂದ್ರೆ, ಮಣ್ಣೊಬ್ಬ ಹುಡುಗ ಶಾಲೆಗೆ ಹಾಡಾಕತ್ತಿದ್ದ. ಹೆಂಗೆ ಹಾಡಾಕತ್ತಿದ್ದ? ವಿಷ್ಣುವರ್ಧನ್ ಅವರ ಒಂದು ಹಾಡು. ಯಾವುದು? ನೀ ಬರೆದ ಕಾದಂಬರಿ ಚಿತ್ರದ ಒಂದು ಹಾಡು. ಯಾವುದದು? ನೀ ಮೀಟಿದ. ಈ ಹಾಡನ್ನು ಅವ್ನು ಹೆಂಗೆ ಹಾಡಾಕತ್ತಿದ್ದ ನೋಡ್ರಿ. ಅದು ಒರಿಜಿನಲ್ ಹಾಡು ಹೆಂಗೈತಿಪ್ಪ ಅಂದ್ರೆ, ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಇದು ಒರಿಜಿನಲ್. ಇದನ್ನ ಒಬ್ಬ ಹುಡುಗ ಹೆಂಗ್ ಹಾಡಾಕತ್ತಿದ್ದಂದ್ರ, ನೀ ಮೀಟಿದ ನೀ ಮೀಟಿದ ನೀ ಮೀಟಿದ ಮೀಟಿದ ನೀ ಮೀಟಿ ನಾ ಮೀಟಿ ನೀ ಮೀಟಿ ಮಿಟಿ ಮೀಟಿದ ನೀ ಮೀಟಿದ ಮತ್ತ ಇವ ಮೀಟಿದ ನೀ ಮೀಟಿದ ಮಿಟಿ ಮೀಟಿದ ಮಿಟಿದ 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 ಮಿಟಿದ. ನಾ ಹೇಳಿದೆ ಲೇ ಉತ್ಸುಳಿ ಮಗಣ ಬರೀ ಮೀಟುದ ಆತು, ತುಂಬಾವ್ರು ಯಾರಲ್ಲಿ ಎಂದನು. ಏನು ಹಾಡು ಹಾಡ್ತಾವ ಬಂಧುಗಳೇ, ಇವತ್ತಿನ ಹುಡುಗರು ಪರಿವರ್ತನೆ ಮಾಡಿ ಮಣ್ಣೊಬ್ಬ ಹುಡುಗ ಪುನೀತ್ ರಾಜ್ಕುಮಾರ್ ಅವರ ಒಂದು ಹಾಡು. ಯಾವುದು? ತುಂಬಾ ನೋಡ್ಬೇಡಿ ಲವ್ ಆಯ್ತದೆ, ಲವ್ ಮಾಡ್ಬೇಡಿ ನೋವು ಆಯ್ತದೆ, ಯಾರಿಗೂ ಹೇಳ್ಬೇಡಿ ಮಣ್ಣ ಹೋಯ್ತದೆ ಟಡನ್ ಟನ್ ಟಡನ್. ಇದನ್ನ ಹೆಂಗ ಹಾಡಾಕತ್ತಿದ್ ನೋಡ್ರಿ. ತುಂಬಾ ಓದ್ಬೇಡಿ ತಲೆ ನೋಯ್ತದೆ, ಕ್ಲಾಸಿಗೆ ಹೋಗ್ಬೇಡಿ ಬೋರು ಆಯ್ತದೆ, ಪಾಠ ಕೇಳ್ಬೇಡಿ ನಿದ್ದೆ ಬರ್ತದೆ ಟಡನ್ ಟನ್ ಟಡನ್. ಎಕ್ಸಾಮ್ ಬರಿಬೇಡಿ ರಿಜಲ್ಟ್ ಬರ್ತದೆ, ರಿಜಲ್ಟ್ ನೋಡ್ಬೇಡಿ ಫೇಲು ಆಯ್ತದೆ, ಯಾರಿಗೂ ಹೇಳ್ಬೇಡಿ ಮಣ್ಣ ಹೋಯ್ತದೆ ಟಡನ್ ಟನ್ ಟಡನ್. ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಸೆಂಟ್ರಲ್ಲೇ ಈ ಎಕ್ಸಾಮ್ ಹಾಲು ಯಾಕಲೆ ಯಾಕಲೆ. ಯಾಕಂದ್ರೆ ಏನು ಹೇಳ್ಬೇಕು ನೀವು? ಮಣ್ಣ ಹುಡುಗ ಪೇಪರ್ ಬರೆಯಕತ್ತಾನೆ, ಪೇಪರ್ ಬರೀ ಮುಂದೆ ಗ್ಲಾಸ್ನೊಳಗೆ ಒಂದು 90 ಹಾಕೊಂಡು ಕೂತಾನ, ಗ್ಲಾಸ್ನೊಳಗೆ ಒಂದು 90 ಹಾಕೊಂಡು ಕೂತಾನ. ನಾನು ಕೇಳಿದೆ ಲೇ ಏನು ಮಾಡಕತ್ತಿಲ್ಲೇ, ಅಲ್ಲ ಪೇಪರ್ ಬರೆಯಕತ್ತಿ ಮಗನ, ಏನಿದು 90 ಹಾಕೊಂಡು ಕೂತಿಲ್ಲ ಅಂದೆ. ಸರ ನೀವೇ ಹೇಳಿದ್ರಲ್ರಿ ಅಂದ. ಏನು ಹೇಳಿದ್ದೆ ನಾನು? ಸರ ಪ್ರತಿ ಎಕ್ಸಾಮ್ದಾಗ 90 ತಗೋಬೇಕಂತ ನೀವೇ ಹೇಳಿದ್ರಲ್ಲ ಅನ್ನವ. ಏನು ಡೇಂಜರ್ ಹುಡುಗರು ಬಂತು ಬಳಿ, ಏನ್ ನೋಡ್ತಾವ ಅದ್ರ ಮ್ಯಾಲ ಹಾಡು ಶುರು ಮಾಡ್ತಾವ್ರಿ, ಏನ್ ನೋಡ್ತಾವ ಅದ್ರ ಮ್ಯಾಲ ಹಾಡು. ಮಣ್ಣ ಹುಡುಗೊಂದು ಪಾರಿವಾಳ ಬಂದು ಕೂತಿತ್ತು ಮಣಿ ಮ್ಯಾಲ. ಪಾರಿವಾಳಕ್ಕೆ ಹಿಂದಿ ಒಳಗೆ ಕಬೂತರ್ ಅಂತಾರೆ. ಈ ಕಬೂತರ್ ನೋಡಿದವನ ಒಂದು ಹಾಡು ನೆನಪಾತಾವ ಶುರು ಮಾಡಿದ. ಕಬೂತರ್ ಜ ಜ ಜ ಕಬೂತರ್ ಜಾ ಜಾ ಜಾ, ಪಹಲೆ ಪ್ಯಾರ ಕಿ ದೂಸರಿ ಚಿಟ್ಟಿ ತೀಸರಿ ಕೋ ದೇ ಆ. ಇದನ್ನು ಬಿಡ್ರಿ, ಮಣಿ ಮುಂದೊಂದು ನಾಯಿ ಬಂದಿತ್ತು, ನಾಯಿ ನೋಡಿದ, ನಾಯಿ ನೋಡಿದ ತಕ್ಷಣ ಒಂದು ಹಾಡು ನೆನಪಾತಿ. ಯಾವುದು? ಕುತ್ತ ಜ ಜ ಜ ಕುತ್ತ ಜ ಜ ಜ, ಹಮಾರೇ ಘರ್ ಮೇ ರೋಟಿ ನಹಿ ಬಾಜು ಘರ್ ಕೋ ಜಾ. ಮಾವಣ್ಣ ಮನೆಗೆ ಹೋದ, ಮಾವಣ್ಣ ಮಗಳು ಎದುರಿಗೆ ಬಂದ್ಲು, ಮಾವಣ್ಣ ಮಗಳು ಎದುರಿಗೆ ಬಂದ್ಲು, ಮಾವಣ್ಣ ಮಗಳು ನೋಡಿದ, ನೋಡಿದ ತಕ್ಷಣ ಒಂದು ಹಾಡು ನೆನಪಾತಿ. ಯಾವುದು? ಬೇಡುವೆನು ವರವನ್ನು ಕೊಡು ಮಾವ ಮಗಳನ್ನು, ನಾವಿಬ್ಬರಾಗುತ್ತೀವಿ ಜೋಡಿ, ಇಲ್ಲದಿದ್ದರ ಹೋಗತೀವಿ. ಚೀಲ ತಗೊಂಡ್ ರೆಡಿಯಾಗಿ ನಿಂತಿರೋ ನೋಡಕ್ಕ ನೋಡ್ರಿ, ಓಡಿ ಎಷ್ಟು ಚಂದ ಹೇಳ್ತಾರ. ಹೌದಾ?
ಪ್ರೀತಿಸಿದ ಹುಡುಗಿ ಸಿಕ್ಕರೆ ಅದು ನಿಮ್ಮ ಲಕ್ಕು. ಪ್ರೀತಿಸಿದ ಹುಡುಗಿ ಸಿಕ್ಕರೆ ಅದು ನಿಮ್ಮ ಲಕ್ಕು, ಸಿಗಲಿಲ್ಲ ಅಂದ್ರೆ ನೀವು ತಿಳ್ಕೋಬೇಕು ಅದು ನಿಮ್ಮ ದಾರಿಗೆ ಅಡ್ಡ ಬಂದ ಬೆಕ್ಕು ಅಂತ. ದಯವಿಟ್ಟು ಅಪ್ಪ ಹುಡುಗಿಯಾರ ಬೆಣ್ಣೆ ಐತೆ ನಿಮ್ಮ ಜೀವನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಹುಡುಗಿಯಾರಂದ್ರೆ ಅಲ್ಲ, ಹುಡುಗಿಯಾರಂದ್ರೆ ಏನಂತ ತಿಳ್ಕೊಂಡ್ರಿ ನೀವು? ಹುಡುಗಿಯಾರಂದ್ರೆ ಸಿಟಿ ಬಾಸ್ ಇದ್ದಂಗ, ಹುಡುಗಿಯಾರಂದ್ರೆ ಸಿಟಿ ಬಾಸ್ ಇದ್ದಂಗ. ಒಂದು ಹಾದ ಕೂಡಲೇ ಒಂದು ಬರ್ತಾವ, ಒಂದು ಹಾದ ಕೂಡಲೇ ಒಂದು ಬರ್ತಾವ. ಇಷ್ಟ ಅಂದಿದ್ದೆ ಒಬ್ಬ ಹುಡುಗಿ ಎದ್ದು ನಿತ್ಲು, ಬಹುಶಃ ಗರಗದಾಗೆ ಇರಬೇಕು. ಒಂದು ಹುಡುಗಿ ಎದ್ದು ನಿತ್ಲು, ಎದ್ದು ನಿಂತಾಗ ಹೇಳಿದ್ಲು, ಹೌದ್ರಿ ಸರ್ ನಾವು ಹುಡುಗರಂದ್ರೆ ಸಿಟಿ ಬಸ್ ಇದ್ದಂಗ್ರಿ, ಹುಡುಗಿಯಾರಂದ್ರೆ ಒಂದು ಹಾದ ಕೂಡಲೇ ಒಂದು ಬರ್ತೀವ್ರಿ. ಹುಡುಗರಂದ್ರೆ ಏನ ತಿಳ್ಕೊಂಡ್ರಿ ನೀವು? ಹುಡುಗರಂದ್ರೆ ಆಟೋ ಇದ್ದಂಗ್ರಿ, ಒಂದು ಕರೆದ್ರೆ ಹತ್ತು ಬರ್ತಾವ್ರಿ. ನೀವು ಹಿಂಗಾರಿ ಬಂದು ಮಣ್ಣೊಬ್ಬ ದೇವ್ರ ಮುಂದೆ ನಿಂತ್ಕೊಂಡು ಭಕ್ತಿಯಿಂದ ಹಾಡಾಕತ್ತಿದ್ದ. ಯಾವುದು? ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಈ ಹಾಡನ್ನು ಹೆಂಗೆ ಪರಿವರ್ತನೆ ಮಾಡಿದ್ ನೋಡಿ. ಪಾಸಾದರೂ ನೀ ಮಾಡು, ಪೇಲಾದರೂ ನೀ ಮಾಡು ರಾಘವೇಂದ್ರ. ಪಾಸಾದರೆ ಕಾರಲ್ಲಿ, ಪೇಲಾದರೆ ಬಾರಲ್ಲಿ ಹಾಯಾಗಿರುವೆ ರಾಘವೇಂದ್ರ. ಇವ ಮಗ ಬಾರ್ನಾಗಿರೋರಿವ. ಈ ಕುಡುಕ್ರ ಜೋಡಿ ವ್ಯವಹಾರ ಮಾಡೋದು ಭಾಳ ಕಷ್ಟ, ಆದ್ರೆ ಇಲ್ಲಿ ಯಾರೂ ಬಂದಿಲ್ಲ. ಅವ್ರು ಎಲ್ಲಿರ್ಬೇಕು ಅಲ್ಲಿದ್ದಾರೆ, ಮಕ್ಕೊಂಡರು. ಈ ಕುಡುಕ್ರೊಳಗೆ ನಾನಾ ನಮನೆಗಳದವು. ಹಗಲಿ ಕುಡುಕರು, ರಾತ್ರಿ ಕುಡುಕರು, ಗಪ್ಚುಪ್ ಕುಡುಕರು. ಬಂಧುಗಳು ಹೆಂಗಿರ್ಬೇಕಂದ್ರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ಇದನ್ನು ಕೇಳಿರಲಿಲ್ಲ ಬಸವಣ್ಣವ್ರದ್ದು. ಕುಡುಕರಿಗೆ ಹೇಳ್ತೇನೆ ನಾನು, ಕುಡಿದು ಹೆಂಗಿರ್ಬೇಕಂದ್ರೆ ಕುಡಿದರೆ ವಾಸನೆ ಬಾರದಂತಿರಬೇಕು, ಕುಡಿದರೆ ಕೈಕಾಲುಗಳು ಅಲಗಾಡದಂತಿರಬೇಕು, ಕುಡಿದರೆ ನಾಲಿಗೆ ತೊದಲದಂತಿರಬೇಕು, ಕುಡಿದು ಕುಡಿದಿಲ್ಲವೆಂದರೆ ಮನೆಯ ಮಡದಿ ಮೆಚ್ಚಿ ಹೌದು ಹೌದು ಮಾಡಬೇಕು. ಈ ಕುಡುಕರ ಬಹಳ ಡೇಂಜರ್. ಇವರು ಕೊಂಡು ಜಗಳ ತಗೋತಾರೆ. ಮಣ್ಣಪ್ಪ ಕುಡಿದು ಬಸ್ ಸ್ಟ್ಯಾಂಡ್ದಾಗ ಒದರಾಡಕತ್ತಿದ್ದ, ಧಾರವಾಡ ಬಸ್ ಸ್ಟ್ಯಾಂಡ್ದಾಗ ಕುಡಿದು ಬಸ್ ಸ್ಟ್ಯಾಂಡ್ದಾಗ ಒದರಾಡಕತ್ತಿದ್ದಾರೆ. ಹೇಳಿದೆ, ಲೇ ಹೊಚ್ಚಳ ಮಗನ ಕುಡಿದು ಯಾಕೆ ಒದರಾಡ್ತಿಲೆ, ಕುಡಿದು ಯಾಕೆ ಒದರಾಡ್ತಿ ಮಗನ, ಯಾರು ಕುಡಿದಲ್ಲ, ಎಲ್ಲರೂ ಕುಡಿತಾರ, ನಾನು ಕುಡಿತೀನಿ. ಕುಡಿದ್ನಿ ಅಂದ್ರೆ ಒಂದು ನಿಮಿಷನಾಗ ಮಕ್ಕೊಂಬಿಡ್ತೇನೆ ಎಂದೆ. ಕುಡಿದ್ನಿ ಅಂದ್ರೆ ಒಂದು ನಿಮಿಷನಾಗ ಮಕ್ಕೊಂಬಿಡ್ತೇನೆ ಎಂದೆ. ಅವಾಗ ಒಂದ ಸರ ನೀವು ಹೇಳಿದ್ ಬರೋಬ್ಬರ ಇಚ್ಛೆ ಸರ, ಕುಡಿದ್ನಿ ಅಂದ್ರೆ ನಾನು ಒಂದು ನಿಮಿಷನಾಗ ಮಕ್ಕೋತೇನೆ ಸರ, ಆದ್ರೆ ಹಾಸಿಗೆ ಹುಡುಕಾಡಕ್ಕೆ ಒಂದು ತಾಸು ಬೇಕ್ರಿ ಅಂದ. ಈ ಕುಡುಕರು ನೋಡ್ರಿ ಕೊಂಡು ಜಗಳ ತಗೋತಿರ್ತಾರೆ. ಮಣ್ಣಪ್ಪ ಇಲ್ಲೇ ಗರಗ ಒಂದು ಬಾರ್ ಶಾಪ್ ಮುಂದೆ ಅಲ್ಲಿ ಒಂದು ಬಾರ್ ಐತಲ್ರಿ, ಅಲ್ಲಿ ನಿಂತಾನ ನಿಂತವನ ಇವಾಗ ಸರ ಒಂದು 90 ಹಾಕ್ರಿ ಅಂದ. ಕುಡ್ದ ಇನ್ನೊಂದು 90 ಹಾಕ್ರಿ ದೌಡ ದೌಡ ಅಂದ. ಕುಡ್ದ ಸರ ದೌಡ ಇನ್ನೊಂದು 90 ಹಾಕ್ರಿ ದೌಡ ಜಗಳ ಆಗೋದೈತಿ ಅಂದ. ಅದನ್ನು ಕುಡ್ದ ಸರ ಇನ್ನೊಂದು 90 ಹಾಕ್ರಿ ದೌಡ ಜಗಳ ಆಗೋದೈತಿ ಅಂದ. ಅದನ್ನು ಕುಡ್ದ ಸರ ಇನ್ನೊಂದು 90 ಹಾಕ್ರಿ ದೌಡ ಜಗಳ ಆಗೋದೈತಿ ಅಂದ. ಅದನ್ನು ಕುಡ್ದ ಸರ ಇನ್ನೊಂದು 90 ಹಾಕ್ರಿ ದೌಡ ಜಗಳ ಆಗೋದೈತಿ ಜಗಳ ಆಗೋದು. ಮ್ಯಾನೇಜರ್ಗೆ ಸಿಟ್ಟು ಬಂದು ಬಿಡ್ತೀನಿ, ಲೇ ಹುಚ್ಚಳ ಮಗನೇ ಜಗಳ ಆಗೋದೈತೆ ಜಗಳ ಆಗೋದೈತೆ ಅಂತೇಳಿ 10-90 ಕುಡ್ದು ಎಲ್ಲಿ ಹಾಕತ್ತಲ್ಲ ಜಗಳ. ಈಗ ಬಿಲ್ ಕೇಳ ಮಗನೇ, ಈಗ ಬಿಲ್ ಕೇಳ. 10-90 ಕೊಟ್ಟು ಜಗಳ ಆಡ. ನಮ್ಮ ಹಿಂಗರಿ ಕಾರ್ಯಕ್ರಮಗಳು ರಾತ್ರಿ 12, 1, 2 ಮನೆಗೆ ಹೋಗಿದ್ರೆ ಹೆಂಡ್ರ ಮಕ್ಕಳು ಹಿಂಗಾಗಿರ್ತಾವ, ಹಿಂಗ ಮಾಡ್ಕೊಂಡಿರ್ತಾರೆ. ನಾವೇನಾರ ಅವ್ರನ್ನ ಸಮಾಧಾನ ಮಾಡಕ್ ಹೋಗ್ಬೇಕ್ರಿ. ಮಣ್ಣೆ ಕಂಟಿನ್ಯೂ 8 ದಿನ ಕಾರ್ಯಕ್ರಮ, 12, 1, 2 ಏನು ಒಟ್ಟ ಮಕ್ಕ ಮಾತಾಡ್ಲಿಲ್ಲರಿ. ನಾ ಹೇಳಿದೆ ಏನಾರ ಸಮಾಧಾನ ಮಾಡ್ಬೇಕಂತೇಳಿ. ಪ್ರಿಯ ನಿನಗೋಸ್ಕರ ತಾಜ್ ಮಹಲ್ ಕಟ್ಟಲಿ ಸುಮ್ಮರಿ. ಇವನು ಅವನು ವರ್ಕೌಟ್ ಆಗ್ಲಿಲ್ಲ ಅನ್ನೋನ. ಪ್ರಿಯ ನಿನಗೋಸ್ಕರ ಗೋಳ್ ಗುಮ್ಮಟ್ ಕಟ್ಟಲಿ. ಇಷ್ಟ ಅಂದ ಏನ್ ಅನ್ಬೇಕ್ರಿ? ಅದೇನಾಗುದಲ್ಲ ಹೋಗುದಲ್ಲ,
ಕೈ ಬೇರೋ ಪ್ಯೂಸ್ ತಕೊಂಡು ಹೋಗ್ಯಾರ, ಕರೆಂಟ್ ಬಿಲ್ ಕಟ್ಟಿ ಬಾರೋ ಅಡಿಯ ಬದಲ ಅಂದ್ಲಕ್. ಮತ್ತೆ ಹೆಣ್ಮಕ್ಳು ಜೋಕು ಮತ್ತೆ ಹಲವಾರು ಹಾಸ್ಯವನ್ನು ತೆಗೆದುಕೊಂಡ ನಿಮ್ಮ ಮುಂದೆ ಬರ್ತೇನೆ. ಭಾಳ ಚಂದಾಗತ್ತೀರಿ, ನಿಮಗೊಂದು ದೊಡ್ಡ ಸಲಾಮ್.